ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸನಾಸ್ ಕ್ವಿಜಿನ್. ಇವತ್ತು ನಾನು ಟೊಮೆಟೊ ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಚಟ್ನಿನ ರೊಟ್ಟಿ, ಚಪಾತಿ, ದೋಸೆ, ಅನ್ನದ ಜೊತೆ, ತಾಲಿಪಟ್ಟು ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದು ವಾರದವರೆಗೂ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ನಾನಿಲ್ಲಿ ಒಂದು 10 ಟೊಮೆಟೊ ಕಾಯಿನ ತಗೊಂಡಿದ್ದೀನಿ. ಇವನ್ನ ಕ್ಲೀನ್ ಆಗಿ ತೊಳೆದು ಒಣಗಿಸಿ ರೆಡಿ ಇಟ್ಟಿದ್ದೀನಿ. ಈಗ ಇವನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಅಷ್ಟನ್ನು ಪೀಸ್ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ಟೊಮೆಟೊನ ಪ್ಯಾನ್ಗೆ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಸೇರಿಸಿ ಫ್ರೈ ಮಾಡಬೇಕು. ನಾನು ಎಣ್ಣೆ ಹಾಕುವಾಗ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಹೀಗಾಗಿ ನೀವು ಸ್ವಲ್ಪ ಎಣ್ಣೆನ ಸೇರಿಸಿ ಫ್ರೈ ಮಾಡಿ. ಟೊಮೆಟೊ ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಬಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸು ಮತ್ತು ಮೆಜರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ನೋಡಿ, ಒಂದು 3-4 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಆರೋದಕ್ಕೆ ಬಿಡ್ತೀನಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂಥ ಟೊಮ್ಯಾಟೊ ಕಾಯಿ, ಹಸಿಮೆಣಸಿನಕಾಯಿ ಮತ್ತು ಬಳ್ಳುಳ್ಳಿನ ಹಾಕಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಕಡಲೆಬೀಜನ ನಾನು ಹುರಿದಿಟ್ಕೊಂಡಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ. ಕಡಲೆಬೀಜನ ಸೇರಿಸೋದ್ರಿಂದ ಟೊಮ್ಯಾಟೊ ಚಟ್ನಿಗೆ ಒಂದು ಒಳ್ಳೆ ರುಚಿ ಬರುತ್ತೆ. ನೋಡಿ, ಈಗ ಕಡಲೆಬೀಜನ ಹಾಕಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಈಗ 1 ಟೇಬಲ್ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾನು 1 ರೌಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದಕ್ಕೆ ನೀರನ್ನೇನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, 1 ರೌಂಡು ನಾನು ಗ್ರೈಂಡ್ ಮಾಡಿದ ನಂತರ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲ ಬೇಕಾಗತ್ತೆ. ಒಂದು 4-5 ಟೇಬಲ್ಸ್ಪೂನು ಬೆಲ್ಲನ ಹಾಕ್ತಾ ಇದ್ದೀನಿ. ಮೊದಲು ಬೆಲ್ಲನ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ, ಹೀಗಾಗಿ 1 ರೌಂಡ್ ರುಬ್ಬಿದ ನಂತರ ಬೆಲ್ಲನ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲನ ಹಾಕಿ ಇದನ್ನ ನುಣ್ಣಗೆ ರುಬ್ಬಬೇಕು. ಹಾಗೆ ಇದಕ್ಕೆ ಯಾವುದೇ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ, ಹಾಗೇನೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈ ಚಟ್ನಿನ ರೊಟ್ಟಿ, ಚಪಾತಿ, ಅನ್ನ, ದೋಸೆ, ತಾಲಿಪಟ್ಟು ಇವುಗಳ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.